ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಬಾಬು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಶೀಘ್ರವಾಗಿ ಗುಣಮುಖರಾಗಲೆಂದು ಕೋರಿ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಮುಖಂಡ ರಮೇಶ್ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮ ಗುಡಿ ರಸ್ತೆಯಲ್ಲಿರುವ ಪಾಂಡುರಂಗ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಮತ್ತು 501 ತೆಂಗಿನಕಾಯಿ ಒಡೆದು ಪ್ರಾರ್ಥಿಸಿದರು ಯಲುವಹಳ್ಳಿ ರಮೇಶ್ ಅವರ ಕುಟುಂಬದವರಿಂದ ದೇವರಿಗೆ 50,000 ರೂಪಾಯಿ ಪ್ರಭಾವಳಿ ದೇಣಿಗೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಯಲುವಹಳ್ಳಿ ಎನ್ ರಮೇಶ್ ಅವರು ಡಿಕೆ ಶಿವಕುಮಾರ್ ಅವರು ತಮ್ಮ ವಿದ್ಯಾರ್ಥಿ ದೆಸೆಯಿಂದಲೇ ಜನಪರರಾಗಿ ಧ್ವನಿಯಾಗಿ ನಾಯಕತ್ವವನ್ನು ಬೆಳೆಸಿಕೊಂಡು ಬಂದಂತಹವರು ಯಾವುದೇ ಸಮಯದಲ್ಲಿ ಎಂತಹ ಕಷ್ಟಗಳು ಎದುರಾದರೂ ಸಹ ದಿಟ್ಟತನದಿಂದ ಎದುರಿಸುವ ಚಾಣಾಕ್ಷ ರಾಜಕಾರಣಿಗಳಲ್ಲಿ ಡಿಕೆ ಶಿವಕುಮಾರ್ ಸಹ ಒಬ್ಬರಾಗಿದ್ದಾರೆ ಆದರಿಂದಲೇ ಬಿಜೆಪಿ ನಾಯಕರು ಎಷ್ಟೇ ಕುತಂತ್ರಗಳನ್ನು ಮಾಡಿ ರಾಜಕೀಯವಾಗಿ ಮುಗಿಸಲು ಹೊರಟರೂ ಇವರ ಮೇಲಿನ ನಂಬಿಕೆ ಸೋನಿಯಾ ಗಾಂಧಿರವರು ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿಕೊಂಡರು ಈ ಹಿಂದೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಕಷ್ಟದಲ್ಲಿದ್ದಾಗ ಡಿಕೆ ಶಿವರವರೇ ಮುಂದೆ ನಿಂತು ಸಹಕಾರ ಕೊಟ್ಟು ಯಶಸ್ವಿಯಾಗಿ ನಿಭಾಯಿಸಿದರು ಆದರಿಂದಲೇ ಇವರಿಗೆ ಕಾಂಗ್ರೆಸ್ ಪಕ್ಷದ ಟ್ರಬಲ್ ಶೂಟರ್ ಎಂದು ಕರೆಯುವುದು ಎಂದು ಬಣ್ಣಿಸಿದರು ಕೊರೋನಾ ಮಹಾಮಾರಿ ಕಡಿಮೆ ಆದ ಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆಗಮಿಸಿ ಇಲ್ಲಿನ ರಾಜಕೀಯ ಆಗುಹೋಗುಗಳನ್ನು ಸ್ವತಃ ಅವರೇ ಆಲಿಸಿ ಕಾಂಗ್ರೆಸ್ ಪಕ್ಷ ಸಂಘಟನೆಯನ್ನು ಚುರುಕುಗೊಳಿಸುವಲ್ಲಿ ಮುಂದಾಗಲಿದ್ದಾರೆ ಎಂದರು ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದ ಆಮೇಲೆ ಮುಂದಿನ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಕೊರೋನಾ ಅನ್ನೋ ಮಹಾಮಾರಿ ಅವರಿಗೆ ಪಾಸಿಟಿವ್ ಬಂದಿದ್ದು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅವರ ಒಂದು ಇದರಲ್ಲಿ ಒಂದು ಪ್ರಭಾವಳಿಯನ್ನು ಪ್ರತಿಷ್ಠಾಪನೆ ಮಾಡಿಸಿ ಅದರ ಜೊತೆಗೆ ವಿಶೇಷವಾದ ಪೂಜೆಯನ್ನು ಮಾಡಿ ತೆಂಗಿನಕಾಯಿ ಒಡೆದು ಭಗವಂತ ಆದಷ್ಟು ಬೇಗ ಶೀಘ್ರ ಅವರು ಗುಣಮುಖರಾಗಿ ಪಕ್ಷದ ಸಂಘಟನೆ ಮತ್ತು ಈ ರಾಜ್ಯದ ಅಭಿವೃದ್ಧಿಗೆ ರಾಜ್ಯದ ಜನತೆ ಇವತ್ತು ಖುದ್ದು ಅವರೇ ಕೂಡ ಇವತ್ತು ಈ ಕೊರೋನಾ ವಾರಿಯರ್ಸ್ ಅಂತ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನೆಲ್ಲರೂ ಗುರುತಿಸಿ ಮನೆ ಮನೆಗೂ ಹೋಗಿ ನೋಡಿ ನೀವು ಅವ್ರ ರಿಪೋರ್ಟ್ಗಳು ತಗೊಂಡು ಮಾಡಬೇಕು ಅಂತ ಅವರು ಒಂದು ತಂಡವನ್ನೇ ಇಡೀ ರಾಜ್ಯದಾದ್ಯಂತ ನಮ್ಮ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷರು ಕಟ್ಟಿ ಪಾಪ ಅವರೆಲ್ಲ ಇದನ್ನೆಲ್ಲ ಕಾರ್ಯಗತ ಮಾಡಿ ಒಟ್ಟಾರೆಯಾಗಿ ಮುಂದಿನ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದು 100ಕ್ಕೆ 100 ಶತ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಇನ್ನು ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಎಸ್ಪಿ ಶ್ರೀನಿವಾಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜೈರಾಮ್ ಮುಖಂಡ ಕಣಿತಹಳ್ಳಿ ವೆಂಕಟೇಶ್ ಕಿಸಾನ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಅಲ್ಲೂ ಅನಿಲ್ ಮುಂತಾದವರು ಹಾಜರಿದ್ದರು ಎಂದತಿ ಶಮೋಗ ನ್ಯೂಸ್ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿಯಲ್ಲಿ 1,20,00,000 ವೆಚ್ಚದಲ್ಲಿ ನಿರ್ಮಿಸಲಾದ ಪಿಡಬ್ಲ್ಯೂಡಿಯ ನೂತನ ಕಟ್ಟಡವನ್ನ ಸಚಿವ ಡಾಕ್ಟರ್ ಕೆ ಸುಧಾಕರ್ ಉದ್ಘಾಟಿಸಿದರು 20,00,000 ಅನುದಾನದ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಕಚೇರಿಯ ನೂತನ ಕಟ್ಟಡದ ಉದ್ಘಾಟನೆಯನ್ನ ಗಿಡ ನೆಡುವ ಮೂಲಕ ನೆರವೇರಿಸಿದರು ನಂತರ ಮಾತನಾಡಿದ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ರಾಜ್ಯ ಸರ್ಕಾರ ಅಭಿವೃದ್ಧಿ ಕಾಮಗಾರಿಗಳಿಗೆ ಹೆಚ್ಚು ಒತ್ತನ್ನು ನೀಡುತ್ತಿದೆ ಮಾನ್ಯ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರ ಸಾರಿಗೆ ಸಚಿವರು ರಸ್ತೆಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನ ಒದಗಿಸುತ್ತಿದ್ದಾರೆ ಉತ್ತಮ ಗುಣಮಟ್ಟದ ಕಟ್ಟಡ ಕಾಮಗಾರಿಯನ್ನು ಮಾಡಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ರಾಜ್ಯದಲ್ಲಿನ ಎಲ್ಲಾ ಗ್ರಾಮಗಳಿಗೂ ಸಮರ್ಪಕ ರಸ್ತೆ ಸಂಪರ್ಕ ಕಲ್ಪಿಸಿಕೊಡುವುದು ಅಗತ್ಯವಾಗಿದೆ ಹಾಗೂ ಈಗಾಗಲೇ ಬಾಗೇಪಲ್ಲಿ 14 ಕೋಟಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಯನ್ನ ಮಾಡಲಾಗುತ್ತಿದೆ ಗಡಿ ಪ್ರದೇಶವಾದ ಈ ಭಾಗವು ಅನೇಕ ಕೈಗಾರಿಕೆಗಳು ಸ್ಥಾಪನೆಯಾಗಲಿದ್ದು ನಿರುದ್ಯೋಗಿ ಯುವ ಜನರಿಗೆ ಉದ್ಯೋಗ ಸೃಷ್ಟಿಯಾಗಲಿದೆ ಆದ್ದರಿಂದ ರಸ್ತೆಗಳು ಅಗತ್ಯವಾಗಿ ಬೇಕಾಗಿವೆ ಎಂದರು ಕೇಂದ್ರ ಸರ್ಕಾರದ ಭೂ ಸಾರಿಗೆ ಹೆದ್ದಾರಿ ಹಾಗೂ ಖಾತೆಯ ಸಚಿವರಾದ ನಿತಿನ್ ಗಡ್ಕರಿ ಅವರು ದೇಶದ ರಸ್ತೆ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುತ್ತಿದ್ದಾರೆ ಹಾಗೂ ಕಳೆದ 6 ವರ್ಷಗಳಿಂದ ರಸ್ತೆ ನಿರ್ಮಾಣಕ್ಕೆ ಸುಮಾರು 50,000 ಕೋಟಿ ಅನುದಾನವನ್ನ ನೀಡಲಾಗಿದೆ ಪ್ರತಿಯೊಂದು ಕಟ್ಟಡವಾಗಲಿ ರಸ್ತೆ ಕಾಮಗಾರಿಯಾಗಲಿ ಉತ್ತಮ ಗುಣಮಟ್ಟದಿಂದ ಕೂಡಿರಬೇಕು ಗುತ್ತಿಗೆದಾರರು ಗುಣಮಟ್ಟವನ್ನ ಕಾಯ್ದುಕೊಂಡು ನಿರ್ಮಿಸಲು ಸೂಚಿಸಿದರು ಈ ಭಾಗಕ್ಕೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಅಭಿವೃದ್ಧಿ ಕಾಮಗಾರಿಯನ್ನ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಹಾಗಾಗಿ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳಿಗೆ ಒಂದು ಸೂಕ್ತ ವ್ಯವಸ್ಥೆ ಇರಬೇಕು ಅಂತೇಳಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದೆ ಹಿಂದೆ ಕೂಡ ನಾನು ನಮ್ಮ ಭಾಗ್ಯದಲ್ಲಿ ರಸ್ತೆಯನ್ನು ಕೂಡ ಸುಮಾರು 14 ಕೋಟಿ ರೂಪಾಯಿಯಲ್ಲಿ ಭಾಗ್ಯಪಲ್ಲಿ ಮುಖ್ಯ ರಸ್ತೆಯನ್ನು ಕೂಡ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿ ಮಾಡಿದೆ ಹಾಗಾಗಿ ಬಾಗೇಪಲ್ಲಿಗೆ ಇನ್ನೂ ಕೂಡ ಅನೇಕ ರಸ್ತೆಗಳ ಅಭಿವೃದ್ಧಿ ಆಗಬೇಕಾಗಿದೆ ಈಗಾಗಲೇ ಅನ್ಯ ಶಾಸಕರು ನನಗೆ ಕೆಲವು ಪ್ರಸ್ತಾವನೆಗಳನ್ನು ಕೊಟ್ಟಿದ್ದಾರೆ ಕಳೆದ ಸರಿ ನಾನು ಬಂದ ಕೂಡ ಕೆಲವು ಮುಖಂಡರು ಕೆಲವು ಗ್ರಾಮಗಳಿಂದ ನನ್ನ
ನಂತರ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿರವರು ನಮ್ಮ ಬಾಗೇಪಲ್ಲಿ ಕ್ಷೇತ್ರವು ಅತ್ಯಂತ ಹಿಂದುಳಿದ ಕ್ಷೇತ್ರವಾಗಿದ್ದು ಕೆಲ ವರ್ಷಗಳಿಂದ ಬರಗಾಲ ಪೀಡಿತ ಪ್ರದೇಶವಾಗಿದೆ. ಈ ಭಾಗದ ರೈತರಿಗೆ ನೀರಿಲ್ಲದೆ ವ್ಯವಸಾಯಕ್ಕೆ ತುಂಬಾ ತೊಂದರೆಯಾಗಿದೆ. ಆದ್ದರಿಂದ ಸಚಿವರು ಈ ಭಾಗಕ್ಕೆ ಶಾಶ್ವತ ನೀರಾವರಿ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲು ಮನವಿ ಮಾಡಿದ್ದರು. ಶಾಶ್ವತ ನೀರಾವರಿ ವ್ಯವಸ್ಥೆಯನ್ನ ಮಾಡಿದರೆ ಮಂಡ್ಯ ಜಿಲ್ಲೆ ಜನರು ಸರ್ ಎಂ ವಿಶ್ವೇಶ್ವರಯ್ಯರವರನ್ನ ನೆನೆಯುತ್ತಾರೆ. ಅದೇ ರೀತಿ ಭಾಗದ ಜನರು ನಿಮ್ಮನ್ನು ನೆನೆಯುತ್ತಾರೆ. ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳಿಗೆ ಹೆಚ್ಚು ನೆರವು ನೀಡಬೇಕೆಂದು ಸಚಿವರಲ್ಲಿ ಸಂಸದರಲ್ಲಿ ಕೋರಿದರು. ಸಂಸದರು ಪ್ರತಿಯೊಬ್ಬರು ಹಿರಿಯರು ಅವರು ನಮ್ಮ ಸುಧಾಕರ್ ಅವರು ನಮ್ಮ ಎಲ್ಲ ನಮ್ಮ ಸರ್ಕಾರ ನಮ್ಮ ಈ ಬಾಗೇಪಲ್ಲಿ ಅಂತ ಬರೆದಂತರು ಇದು ತಮ್ಮ ಗೊತ್ತಿರಲಿ ಸತತವಾಗಿ 7 ವರ್ಷದಿಂದ ಬಾಡ್ಪೀಡಿತ ತಾಲೂಕು ನನ್ನ ಜೊತೆ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು ಇದಕ್ಕೆ ಹೆಚ್ಚಿಗೆ ತಾವು ಪ್ರೋತ್ಸಾಹ ಕೊಟ್ಟು ಈ ಭಾಗದ ಅನೇಕ ಕಲ್ಯಾಣ ಕಾರ್ಯಕ್ರಮ ತಮ್ಮ ಕೈಯಲ್ಲಿ ಆಗಬೇಕು ಅಂತ ಮನವಿ ಮಾಡುತ್ತಾ ತಮ್ಮೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ತಮ್ಮೆಲ್ಲರೂ ನಮಸ್ಕಾರ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಆರ್ ಲತಾ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಫೌಜಿಯಾ ತರನಂ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಕೆ ಮಿಥುನ್ ಕುಮಾರ್, ತಾಲೂಕು ದಂಡಾಧಿಕಾರಿ ಎಂ ನಾಗರಾಜು, ಕೆಎಸ್ ರಾಮಲಿಂಗಾರೆಡ್ಡಿ, ಕಿರಿಯ ಅಭಿಯಂತರು ಜಿಎನ್ ಪೂಜಪ್ಪ ಮತ್ತಿತರರು ಹಾಜರಿದ್ದರು. ಸುಬ್ಬು ಅಮೋಘ ನ್ಯೂಸ್, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಮೋರ್ಚಾ ಘಟಕಗಳಿಗೆ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಮೋರ್ಚಾ ಘಟಕಗಳಿಗೆ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಲಾಗಿದೆ. ಹಲವು ಗೊಂದಲಗಳ ನಡುವೆ ಹಾಗೂ ಹಾಲಿ ಮತ್ತು ಮೂಲ ಬಿಜೆಪಿಗರ ವೈಮನಸ್ಸಿನ ತಿಕ್ಕಾಟದ ನಡುವೆಯೂ ಈಗ ಜಿಲ್ಲಾ ಬಿಜೆಪಿ ಮೋರ್ಚಾಗಳಿಗೆ ಅಧ್ಯಕ್ಷರುಗಳನ್ನು ನೇಮಕ ಮಾಡಿ ಆದೇಶಿಸಿರುವುದು ಕೆಲವೊಂದು ಮೂಲ ಬಿಜೆಪಿಗರ ಕೆಂಗಣ್ಣಿಗೆ ಗುರಿಯಾಗಿದೆ. ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷರಾಗಿ ಸಿಎಸ್ ಮಂಜುನಾಥ್, ರೈತ ಮೋರ್ಚಾ ಅಧ್ಯಕ್ಷರಾಗಿ ರಾಜಶೇಖರ್, ಜಿಲ್ಲಾ ಕಾರ್ಯದರ್ಶಿಯಾಗಿ ಚಂದ್ರಮೋಹನ್ ಅವರನ್ನು ನೇಮಕ ಮಾಡಲಾಗಿದೆ. ಇದೇ ವೇಳೆಯಲ್ಲಿ ನೂತನವಾಗಿ ನೇಮಕಗೊಂಡಿರುವ ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷ ಸಿಎಸ್ ಮಂಜುನಾಥ್ ಮಾತನಾಡಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಕಾರ್ಯಕ್ಷಮತೆಯನ್ನು ಗುರುತಿಸಿ ಪಕ್ಷದಲ್ಲಿ ಸ್ಥಾನ ನೀಡಿದ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಿಗೆ ಧನ್ಯವಾದಗಳು. ಕೆಲವು ಬಿಜೆಪಿ ಮಿತ್ರರು ಮೂಲ ಬಿಜೆಪಿಗರನ್ನು ಕಡೆಗಣಿಸಿ ನಮ್ಮನ್ನು ನೇಮಕ ಮಾಡಿದ್ದಾರೆ ಎಂದು ಆರೋಪಿಸುತ್ತಿದ್ದಾರೆ. ಆದರೆ ಪಕ್ಷದಲ್ಲಿ ನಾವು ಮಾಡಿದ ಕೆಲಸವನ್ನು ಗುರುತಿಸಿ ಈಗ ಹುದ್ದೆಯನ್ನು ನಮಗೆ ನೀಡಿದ್ದಾರೆ ಹೊರತು ಇದರಲ್ಲಿ ಮೂಲ ಅಥವಾ ಹಾಲಿ ಬಿಜೆಪಿಗರು ಎಂಬ ಭೇದ ಭಾವ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಪಕ್ಷವನ್ನು ಮುನ್ನಡೆಸಬೇಕಿದೆ. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಪಕ್ಷದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗಲಿದೆ. ಯಾರು ಹತಾಶರಾಗುವುದು ಬೇಡ, ಒಗ್ಗಟ್ಟಾಗಿ ಪಕ್ಷವನ್ನು ಸಂಘಟನೆ ಮಾಡೋಣ ಎಂದು ತಿಳಿಸಿದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಭಾರತೀಯ ಜನತಾ ಪಾರ್ಟಿಯಿಂದ ಜಿಲ್ಲಾ ಓಬಿಸಿ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿದ್ದಕ್ಕಾಗಿ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸುಧಾಕರ್ ಅವರು, ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರಾದ ರಾಮಲಿಂಗಪ್ಪ ಅವರಿಗೆ ಮತ್ತು ಸಂಘಟನಾ ಕಾರ್ಯದರ್ಶಿಯಾದ ಕಾಂತರಾಜ್ ಅವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ತಿಳಿಸಲಿಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿ ನಮ್ಮ ಕೆಲವರು ಪಕ್ಷದ ಹಳಬರು ಅಂದು ಬಿಂಬಿಸ್ಕೊಂಡು ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನ ಹಳಬರು ಹೊಸಬರು ಅನ್ನೋ ಭೇದ ಭಾವನೆಯನ್ನು ತೋರಿಸ್ತಾ ಇದ್ದಾರೆ. ಯಾವುದೇ ರೀತಿ ನಮ್ಮಲ್ಲಿ ಹಳಬರು ಹೊಸಬರು ಅನ್ನೋ ಭೇದ ಭಾವನೆ ಇರೋದಿಲ್ಲ. ಇದರಲ್ಲಿ ಹಳಬರೇ ಹೊಸಬರನ್ನು ಒಗ್ಗೂಡಿಸ್ಕೊಂಡು ಮಾಡ್ತಾ ಇರ್ತಕ್ಕಂಥ. ದೇವನಹಳ್ಳಿಯಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಪತ್ರಕರ್ತ ನಾಗರಾಜ್ ಬಲಿಯಾಗಿದ್ದು ಅವರ ಕುಟುಂಬ ವರ್ಗವು ಆಕಾಶ ಆಸ್ಪತ್ರೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪತ್ರಕರ್ತ ನಾಗರಾಜ್ ಒಬ್ಬ ಸಮರ್ಥ ಪತ್ರಕರ್ತನಾಗಿ ಸೇವೆ ಸಲ್ಲಿಸಿದ್ದು ದೇವನಹಳ್ಳಿ ತಾಲೂಕು ಮತ್ತು ಜಿಲ್ಲೆಯ ವಿವಿಧ ಸುದ್ದಿ ಸಮಾಚಾರಗಳನ್ನ ಪತ್ರಿಕೋದ್ಯಮದಲ್ಲಿ ತೊಡಗಿಕೊಂಡಿದ್ದರು ಹಾಗೂ ಹಲವು ಸಂಘ ಸಂಸ್ಥೆಗಳಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಅವರ ಸಾವಿನ ಹಿಂದೆ ಅನುಮಾನವಿದೆ, ನಮಗೆ ನ್ಯಾಯ ಒದಗಿಸಿ ಕೊಡಬೇಕೆಂದು ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕುಟುಂಬಸ್ಥರು ತಮ್ಮ ಅಳಲನ್ನ ತೋಡಿಕೊಂಡರು. ಕೊರೋನಾ ಪಾಸಿಟಿವ್ ಪ್ರಕರಣದಿಂದಾಗಿ ಆಕಾಶ ಆಸ್ಪತ್ರೆಗೆ ದಾಖಲಾಗಿದ್ದರು. ಆದರೆ ವಿಧಿಯಾಟದಿಂದ ಕೊರೋನಾ ಇವರ ಜೀವಕ್ಕೆ ಕುತ್ತು ತಂದೊಡ್ಡಿತು ಅಥವಾ ಆಸ್ಪತ್ರೆಗೆ ಹೋಗಿದ್ದ ಶಾಪವಾಗಿ ಪರಿಣಮಿಸಿದೆಯೋ ಎಂಬುದು ಇಂದಿಗೂ ನಿಗೂಢವಾಗಿದೆ. ನಾಗರಾಜ್ ಸಾಯುವುದಕ್ಕಿಂತ ಮುಂಚಿತವಾಗಿ ಕೊರೋನಾ ಬಂದರೆ ಯಾವ ರೀತಿಯಾಗುತ್ತದೆ, ಕೊರೋನಾ ಯಾರಿಗೂ ಬರುವುದು ಬೇಡ ಎಂಬುದು ಸಂಕ್ಷಿಪ್ತವಾಗಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದರು. ಇದು ವೈರಲ್ ಸಹ ಆಗಿತ್ತು. ವೈರಲ್ ಆಗಿದ್ದು ಒಂದಾದರೆ ಮತ್ತೊಂದು ಸಂಗತಿ ಏನೆಂದರೆ ಅವರ ಕುಟುಂಬಸ್ಥರಿಗೆ ಆಕಾಶ ಆಸ್ಪತ್ರೆ ಆಡಳಿತ ಮಂಡಳಿ ಮೊಬೈಲ್ ಕರೆ ಮಾಡಿ 50,000 ಹಣ ಪಾವತಿಸುವಂತೆ ಹೇಳಿದ್ದರು. ಆದರೆ ಅಷ್ಟೊಂದು ಹಣ ಹೇಗೆಂದು 25,000 ರು ಹಣವನ್ನ ಪಾವತಿಸಿದರು. ನಾಗರಾಜ್ ಸಂಪೂರ್ಣ ಚಿಕಿತ್ಸೆಯಾಗದೆ ಸಾವನ್ನಪ್ಪಿರುವುದು ಆಘಾತವಾಗಿದೆ.
ನಾಗರಾಜ್ ಕೊರೋನಾ ಪಾಸಿಟಿವ್ ಎಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ತದನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಆಕಾಶ್ ಆಸ್ಪತ್ರೆಗೆ ದಾಖಲಾಗಿದ್ದರು. ಸರ್ಕಾರದ ಬಾರ್ಕೋಡ್ ಸಮೇತ ಹೋದರೆ ಹಣ ಪಾವತಿಸುವ ಹಾಗಿಲ್ಲ. ಇದಾಗಿಯೂ 50,000 ರೂಪಾಯಿ ಆಸ್ಪತ್ರೆಯವರು ಬೇಡಿಕೆ ಇಟ್ಟಿದ್ದರು. ಕೇಳಿದರೆ ಐಸಿಯು ಚಿಕಿತ್ಸೆಗಾಗಿ ಹಣ ನೀಡಬೇಕೆಂದು ಹೇಳಿದರು. ಅನುಮಾನಕ್ಕೆ ಎಡೆ ಮಾಡಿಕೊಟ್ಟ ಸಂಗತಿ ಏನೆಂದರೆ ಆಸ್ಪತ್ರೆಯ ಆಡಳಿತ ಮಂಡಳಿ ಮೃತ ನಾಗರಾಜ್ ಮೊಬೈಲ್ ನೀಡುತ್ತಿಲ್ಲ. ಇದರ ಹಿಂದೆ ಇರುವ ಕಾರಣವಾದರೂ ಏನು? ಆಸ್ಪತ್ರೆಯಲ್ಲಿ ನಡೆಯುವ ಅವ್ಯವಹಾರದ ವಿಡಿಯೋ ಸಂಗ್ರಹಿಸಿರಬಹುದೆಂಬುದು ಅನುಮಾನವಿದೆ. ನಮಗೆ ಮೊಬೈಲ್ ನೀಡಲು ನಿರಾಕರಿಸುತ್ತಿರುವುದು ಯಾವ ಕಾರಣಕ್ಕಾಗಿ? ಕೇಳಿದರೆ ಆಸ್ಪತ್ರೆ ಸಿಬ್ಬಂದಿ ಮಿಸ್ ಆಗಿದೆ ಎಂದು ಹೇಳುತ್ತಾರೆ. ಆದರೆ ಆಸ್ಪತ್ರೆಯಲ್ಲಿ ಕೊರೋನಾ ವಾರ್ಡ್ಗೆ ಕಳ್ಳರು ಸಹಿತ ಹೋಗುವುದಿಲ್ಲ. ಹೀಗಿರುವಾಗ ಹೇಗೆ ಮಿಸ್ ಆಗುತ್ತದೆ ಎಂದು ಸಹೋದರ ನರಸಿಂಹಮೂರ್ತಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಉಲ್ಟಾ ಮಾಡಿದ್ದಾರೆ ಮತ್ತೆ ಇದೇ ತರ ಬೇರೆ ಬೇರೆ ರೋಗಿಗಳು ಕೂಡ ಇದೇ ತರ ಡಿಮ್ಯಾಂಡ್ ಮಾಡಿ ಜನರಿಂದ ದುಡ್ಡು ಸುಲಿಗೆ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಕಟ್ಟಿರೋ ದುಡ್ಡನ್ನ ಕಟ್ಟೋದಕ್ಕೆ ನಾಳೆನೇ ಕೊಟ್ಬಿಡ್ತೀವಿ, ಇವತ್ತೆ ಕೊಟ್ಬಿಡ್ತೀವಿ. ನಿನ್ನೆ ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ದುಡ್ಡು ತಗೊಂಡು ಬಂದು ನಾನು ಈಗಲೇ ಕೊಟ್ಬಿಡ್ತೀವಿ ಅಂತ ಬಂದಿದ್ದಾರೆ. ಸೊ ಏನಂತಂದರೆ ಇದ್ರ ಜೊತೆಗೆ ದುಡ್ಡಿಗಾಗಿ ಜನರ ಪ್ರಾಣಕ್ಕೆ ಬೆಲೆ ಕೊಡ್ತಾ ಇಲ್ಲ, ಬರೀ ದುಡ್ಡಿಗೆ ಬೆಲೆ ಕೊಡ್ತಾ ಇದ್ದಾರೆ ಆಕಾಶ ಆಸ್ಪತ್ರೆಯವರು. ಒಂದು ಕಡೆ ಮಧ್ಯಾಹ್ನ ಆದಮೇಲೆ ನಾನು ಊಟ ಎಲ್ಲ ತಂದುಕೊಟ್ಟಿದ್ದಾದಮೇಲೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಡಾಕ್ಟ್ರ್ಗಳಿಗೆ ಹೇಳಿದ್ದೀನಿ. ರಿಸೀವ್ ಮಾಡೋಕ್ಕೆ ಯಾಕೆ ಮಾತಾಡ್ತಾ ಇಲ್ಲ ಅಂತ. ಅಲ್ಲಿಂದ ಮುಂದೆ ಮಾತಾಡಲೇ ಇಲ್ಲ. ಮತ್ತು ಎರಡು ಇಂಜೆಕ್ಷನ್ ತಗೊಂಬನ್ನಿ ಅಂತೇಳ್ಬಿಟ್ಟು, ಅದು ರೆಮಿಡಿ ಸಿವಿಯರ್ ಅಂತೇಳ್ಬಿಟ್ಟು 6 ಇಂಜೆಕ್ಷನ್ ಬರ್ತದೆ, ಅದು 33,000 ರೂಪಾಯಿ ಇರುತ್ತೆ. ಅದು 4 ಇಂಜೆಕ್ಷನ್ ಮೊದಲೇ ತಂದುಕೊಟ್ಟಿದ್ದೆ, ಇನ್ನು 2 ಇಂಜೆಕ್ಷನ್ನು ತರಬೇಕಾಗಿತ್ತು, ಅದು ತಂದುಕೊಟ್ಟೆ ನಾನು. ಸಂಜೆ 6 ಗಂಟೆಯಲ್ಲಿ ಡಾಕ್ಟ್ರ್ ಹತ್ರ 2 ಇಂಜೆಕ್ಷನ್ ಕೊಟ್ಟಿದ್ದೀನಿ, ಅದು 5,500 ರೂಪಾಯಿ ಒಂದು ಇಂಜೆಕ್ಷನ್ನು. ಅದನ್ನು 2 ಇಂಜೆಕ್ಷನ್ ಕೊಟ್ಟಿದ್ದೀನಿ, 2 ಇಂಜೆಕ್ಷನ್ ಒಂದೇ ಸಲ ಕೊಡೋಕ್ಕಾಗಲ್ಲ ಅದನ್ನು. ಆದರೆ ಅವರು ಒಂದು ಕೊಟ್ಟಿದ್ದಿದ್ರೆ ಇನ್ನೊಂದು ಇಂಜೆಕ್ಷನ್ ನನಗೆ ರಿಟರ್ನ್ ಕೊಡಬೇಕಾಗಿತ್ತು ಆಫ್ಟರ್ ಡೆತ್, ಅದು ವಾಪಸ್ ಕೊಟ್ಟಿಲ್ಲ ನನಗೆ. 2 ಇಂಜೆಕ್ಷನ್ ಓವರ್ ಡೋಸ್ ಮಾಡಿ ಏನಾದರೂ ಅವನ ಸಾವಿಗೆ ಕಾರಣ ಆಗಿರ್ಬೋದು ಒಂದು. ಅದಾದಮೇಲೆ 9 ಗಂಟೆಗೆ ಇದು ಮಾಡಿದ್ಮೇಲೆ 9:18 ಡೆತ್ ಆಗಿದೆ ಅಂತ ಹೇಳಿಬಿಟ್ಟು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನನಗೆ. ಮತ್ತು 10:30 ನಿಮ್ಮ ತಮ್ಮ ಸತ್ತೋಗಿದ್ದಾರೆ ಅಂತೇಳ್ಬಿಟ್ಟು ಅಲ್ಲಿಂದ ಇನ್ಫಾರ್ಮೇಷನ್ ಕೊಡ್ತಾರೆ. ಈಗಲೇ ಬಂದು ಫಾರ್ಮಾಲಿಟೀಸ್ ಮುಗಿಸಿ ಅಂತ ನನಗೆ ಕರೀತಾರೆ, ಅದನ್ನು ಕೂಡ ರೆಕಾರ್ಡ್ ಮಾಡಿದ್ದೀನಿ. ನಾನು ಕೇಳ್ತೀನಿ ಈಗಲೇ ಯಾಕೆ ಬರಬೇಕು ಫಾರ್ಮಾಲಿಟೀಸ್ ಮುಗಿಸೋಕ್ಕೆ, ನಾಳೆ ಬರ್ತೀನಿ ನಾನು ಅಂತ ಹೇಳ್ತೀನಿ. ಸೊ ಇದೆಲ್ಲ ಏನಂತ ಅನುಮಾನಗಳಿಗೆ ಕಾರಣ ಆಯಿತು. ಅದ್ರ ಜೊತೆಗೆ ಬೆಳಗ್ಗೆ ಬಾಡಿ ಕೊಡಿ ಅಂತ ಹೋದಾಗ, ಬಾಡಿ ನೋಡ್ಬೇಕು ಅಂತ ಹೋದಾಗ, ನೀವು THPಯಿಂದ ಲೆಟರ್ ತಗೊಂಬನ್ನಿ, ಬಾಡಿ ಒಟ್ಟಿಗೆ ಎತ್ಕೊಂಡು ಹೋಗ್ಬಿಡಿ ಅಂತ. ನನ್ನ ಗಂಡನ ಸಾವಿಗೆ ಕಾರಣ ಆಸ್ಪತ್ರೆಯ ಆಡಳಿತ ಮಂಡಳಿಯಾಗಿದೆ. ನನ್ನ ಪತಿ ನಾಗರಾಜ್ ನನ್ನ ಬಳಿ ನನ್ನ ಆರೋಗ್ಯ ಸ್ಥಿರವಾಗಿದೆ ಎಂದು ಹೇಳಿದ್ದರು. ಆದರೆ ಮಾರನೆಯ ದಿನ ನನ್ನ ಗಂಡ ಸಾವನ್ನಪ್ಪಿದ್ದಾರೆ ಎಂದು ಸುದ್ದಿ ಕೇಳಿ ಬಂತು. ಚೆನ್ನಾಗಿರುವ ನನ್ನ ಗಂಡ ಏಕಾಏಕಿ ಸಾವಿಗೆ ಶರಣಾಗಿರುವುದಕ್ಕೆ ಕಾರಣವಾದರೂ ಏನು, ವೈದ್ಯರು ಏನು ಮಾಡುತ್ತಿದ್ದಾರೆ ಎಂಬುದು ತಿಳಿದಿಲ್ಲ. ಇದಕ್ಕೆ ನೇರ ಹೊಣೆ ಆಕಾಶ ಆಸ್ಪತ್ರೆ ಆಡಳಿತ ಮಂಡಳಿ ಮತ್ತು ವೈದ್ಯರು. ನನಗೆ 4 ವರ್ಷದ ಮಗಳು ಇದ್ದಾಳೆ, ನಮಗೆ ಅನ್ಯಾಯವಾಗಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಅವ್ರಿಗೆ ಕೊರೋನಾ ಇತ್ತು, ಕೊರೋನಾ ಬಂದು ಹಾಸ್ಪಿಟಲಲ್ಲಿ ಅಡ್ಮಿಂಟ್ ಆಗಿದ್ರು, ದಿನ ಫೋನ್ ಮಾಡ್ತಾ ಇದ್ರು, ಸಡನ್ ಆಗಿ ಈ ತರ ನನಗೆ ಎಕ್ಸ್ಪೈರ್ಡ್ ಆಗಿದ್ದಾರೆ ಅಂತ ಹೇಳಿದ್ರು. ಆಕಾಶ್ ಹಾಸ್ಪಿಟ್ಲಲ್ಲಿ ನಮಗೆ ನ್ಯಾಯ ಬೇಕು ನೋಡಿ, ಚಿಕ್ಕ ಮಗು ಇದೆ, ಇದಕ್ಕೆ ನ್ಯಾಯ ಬೇಕೇ ಬೇಕು. ಚೆನ್ನಾಗಿ ಮಾತಾಡ್ತಾ ಇರೋರು ಸಡನ್ ಆಗಿ ಹಿಂಗೆ ಎಕ್ಸ್ಪೆಕ್ಟ್ ಆದ್ರೂ ನನ್ನ ಕೈಯಲ್ಲಿ ನಂಬಕ್ ಆಗಲ್ಲ. ಎಷ್ಟು ದಿನದಿಂದ ಹಾಸ್ಪಿಟ್ಲಲ್ಲಿ ಇದ್ರು? ಅವರು 10 ದಿನದಿಂದ ಇದ್ರು. ಫೋನ್ ದಿನ ಮಾಡ್ತಾ ಇದ್ರು ನನಗೆ, ಫೋನ್ ದಿನ ಮಾಡ್ತಾ ಇದ್ರು. ಇದುವರೆಗೂ ನಮಗೆ ಫೋನ್ ಕೊಡ್ತೀರಿ ಕೊಡ್ತೀರಿ ಅಂತ ಒಂದೊಂದು ಸಲ ಕೇಳಿದಾಗ ಒಂದೊಂದು ರೀಸನ್ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಇದುವರೆಗೆ ನಮಗೆ ಫೋನ್ ಕೊಟ್ಟಿಲ್ಲ. ಈಗ ಲಾಸ್ಟ್ ಟೈಮು ನಾವು ಬಂದು ಬೇಕೇ ಬೇಕು, ನಮಗೆ ತನಿಖೆ ಆಗಬೇಕು, ನಮಗೆ ನ್ಯಾಯ ಬೇಕು ಅಂತ ಹೇಳಿದಾಗ, ನಿಮ್ದೇನಿದೆಯೋ ಸೆಟಲ್ಮೆಂಟ್ ನಮ್ಮ ಮಾಡ್ತೀರಿ ಅಂತ ಪೊಲೀಸ್ ಸ್ಟೇಷನಲ್ಲಿ ಬಂದು ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ. ಈಗ ನಮಗೆ ನ್ಯಾಯ ಬೇಕೇ ಬೇಕು, ಏನಾದರೂ ಮಾಡಿ ನಾಗರಾಜ್ ಅವ್ರಿಗೆ ನ್ಯಾಯ ಕೊಡಿಸಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀರಿ, ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಕಂಪ್ಲೇಂಟಲ್ಲಿ ಡಾಕ್ಟರ್ಸ್ ಎಲ್ಲ ಬಂದುಬಿಟ್ಟು ಈ ಥರ ಹೇಳ್ತಾ ಇದ್ದಾರೆ. ಈ ವೇಳೆ ತಂದೆ ಮುನಿಯಪ್ಪ, ಗಂಗಪ್ಪ, ನಂದೀಶ್ ಮತ್ತಿತರರು ಹಾಜರಿದ್ದರು. ಚಿಂತಾಮಣಿಯಲ್ಲಿ ವಿವಿಧ ಪಕ್ಷಗಳ ಯುವಕರು ಬಿಜೆಪಿ ತಾಲೂಕು ಅಧ್ಯಕ್ಷ ಶಿವಾರೆಡ್ಡಿ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಯಾದರು. ನಗರದ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಡಾಕ್ಟರ್ ಅರುಣ್ ಬಬೂರವರ ಗೃಹ ಕಚೇರಿಯಲ್ಲಿ ಚಿನ್ನಸಂದ್ರ ಗ್ರಾಮದ ಮನೋಹರ್, ಚೇತನ್, ರಮೇಶ್, ವೆಂಕಟೇಶ್, ಕಾರ್ತಿಕ್, ಅನಿಲ್ ಕುಮಾರ್, ನಾರಾಯಣ್ ಸ್ವಾಮಿ, ನರಸಿಂಹಮೂರ್ತಿ, ನವೀನ್ ಸೇರಿದಂತೆ 40ಕ್ಕಿಂತ ಹೆಚ್ಚು ಯುವಕರು ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಬಣ ತೊರೆದು ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಶಿವಾರೆಡ್ಡಿರವರ ಅಧ್ಯಕ್ಷತೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಬಿಜೆಪಿ ಪಕ್ಷದ ನಗರಾಧ್ಯಕ್ಷ ಮಹೇಶ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಕುರುಟಹಳ್ಳಿ ಡಾಬಾ ಮಂಜುನಾಥ್, ಕುರುಬೂರು ರಾಜು, ಗಾಜಲ ಶಿವ, ಬತ್ತಹಳ್ಳಿ ಶ್ರೀನಿವಾಸ್, ನಗರ ಪ್ರಧಾನ ಕಾರ್ಯದರ್ಶಿ ನಾರಾಯಣ ರೆಡ್ಡಿ ಹಾಗೂ ಮುಖಂಡರು ಪಕ್ಷಕ್ಕೆ ಬರಮಾಡಿಕೊಂಡು ಪಕ್ಷದ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಪಕ್ಷವನ್ನು ಬೆಳೆಸಬೇಕೆಂದು ಹೇಳಿದರು. ನಮ್ಮ ರಾಜ್ಯನೂ ಬದಲಾವಣೆ ಆಗ್ತಾ ಇದೆ. ರಾಜ್ಯ ಬದಲಾವಣೆ ಆಗ್ತಾ ಇದ್ರೆ ನಮ್ಮ ತಾಲೂಕು ಕೂಡ ಬದಲಾವಣೆ ಆಗಬೇಕು ಅಂತ ಹೇಳ್ಬಿಟ್ಟು ಯುವಕರು ಇವತ್ತು ಚಿಂತಾಮಣಿ ಕ್ಷೇತ್ರದಲ್ಲಿ ಎಷ್ಟೋ ಜನ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಅಣ್ಣ ಪಕ್ಷಕ್ಕೆ ನಾವು ಸೇರ್ಪಡೆ ಆಗ್ತೀವಿ, ಪಕ್ಷಕ್ಕೆ ಸೇರ್ಪಡೆ ಆಗ್ತೀವಿ.
ಅದರಿಂದ ದಯವಿಟ್ಟು ಯುವಕರಿಗೆ ನೀವು ನಾನೊಂದು ಮನವಿ ಕೇಳ್ತೀನಿ. ಇದೊಂದು ನಮ್ಮ ರಾಜ್ಯದ ದೇಶದ ಒಂದು ಮಾತೆಯ ಪಕ್ಷ. ನಾವು ಪಕ್ಷದಲ್ಲಿ ಯಾವುದೇ ಒಂದು ಘೋಷಣೆ ಕೊಡಬೇಕಾದ್ರೆ ಭಾರತ್ ಮಾತಾ ಕಿ ಜೈ ಅಂತೀವಿ. ಭಾರತ್ ಮಾತೆಯ ಒಂದು ತಾಯಿಯ ಪಕ್ಷ ಈ ಪಕ್ಷ. ಇದು ಇವತ್ತು ನೀವು ಒಂದು ಶಾಲ್ವ ಹಾಕೊಂಡ್ರೆ ಈ ಶಾಲ್ವಕ್ಕಿರುವಂಥ ಗೌರವ ಯಾವ ಪಕ್ಷಕ್ಕೂ ಇಲ್ಲ. ಯಾಕಂದರೆ ಒಂದು ತಾಯಿಯ ಪಕ್ಷ ಭಾರತ್ ಮಾತಾ ಕಿ ಜೈ ಅಂತಂದರೆ ಒಂದು ತಾಯಿಯ ಪಕ್ಷ. ಆ ಪಕ್ಷಕ್ಕೆ ನೀವೆಲ್ಲ ಸೇರ್ಪಡೆ ಆಗ್ತಾ ಇದೆ. ಈ ಟವಲ್ ಒಂದು ಹಾಕೊಂಡ್ಬಿಟ್ರೆ ಆ ಪಕ್ಷದಲ್ಲಿ ಯಾವ ಥರ ಸಿದ್ಧಾಂತ ಕಾರ್ಯಕರ್ತ ಅಂತಂದ್ರೆ ನಿಮಗೆ ಆಮೇಲೆ ಗೊತ್ತಾಗ್ತದೆ. ಆ ಥರ ಡಿಸಿಪ್ಲಿನ್ 11 ಗಂಟೆಗೆ ಅಂತಂದ್ರೆ 11 ಗಂಟೆಗೆ ಡಿಸಿಪ್ಲಿನ್. ವೆಂಕಟಾಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಶ್ರೀನಿವಾಸಪುರದಲ್ಲಿ ತಾಲೂಕು ಕಚೇರಿ ಮುಂಭಾಗ ಸಿಪಿಐ ಪಕ್ಷದ ಮುಖಂಡರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ದೇಶದಲ್ಲಿ ಕೊರೋನಾ ಸೋಂಕು ತೀವ್ರ ರೀತಿಯಲ್ಲಿ ಹೆಚ್ಚಳವಾಗಿದ್ದು ಇದರಿಂದ ರೈತ ಕಾರ್ಮಿಕರು ಜನಸಾಮಾನ್ಯರು ಅತ್ಯಂತ ಹೆಚ್ಚು ಸಂಕಷ್ಟಕ್ಕೀಡಾಗಿದ್ದಾರೆ ಎಂದು ದೇಶಾದ್ಯಂತ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಶ್ರೀನಿವಾಸಪುರದಲ್ಲಿ ತಾಲೂಕು ಕಚೇರಿ ಮುಂದೆ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಸಿಪಿಐಎಂ ಶ್ರೀನಿವಾಸಪುರ ತಾಲೂಕು ಸಮಿತಿ ವತಿಯಿಂದ 16 ಅಂಶಗಳ ಬೇಡಿಕೆಗಳ ಪರಿಹಾರ ಮತ್ತು ಪರ್ಯಾಯಕ್ಕಾಗಿ ಒತ್ತಾಯಿಸಿ ಸಿಪಿಐಎಂ ಪಕ್ಷದಿಂದ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಸಿಪಿಐಎಂನ ಜಿಲ್ಲಾಧ್ಯಕ್ಷ ಸೂರ್ಯನಾರಾಯಣರವರು, ಕಳೆದ 6 ತಿಂಗಳುಗಳಿಂದ ರೈತರು ಕೂಲಿ ಕಾರ್ಮಿಕರು ಜನಸಾಮಾನ್ಯಗೂ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಸರ್ಕಾರ ಯಾವುದೇ ಸಂಕಷ್ಟಗಳನ್ನ ಈಡೇರಿಸುತ್ತಿಲ್ಲ. ನನ್ನ ಹಲವು ಬೇಡಿಕೆಗಳನ್ನ ಹೇಳಿ ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕೆಂದು ಶ್ರೀನಿವಾಸಪುರ ತಾಲೂಕು ಕಚೇರಿಯ ಮುಂದೆ ಸಿರ್ದಾರ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು. ಇವತ್ತು ಕಾರ್ಪೊರೇಟ್ ಪರವಾಗಿರ್ತಕ್ಕಂತ ನೀತಿಗಳನ್ನ ಬಂಡವಾಳಗಾರರ ರಕ್ಷಣೆಗಾಗಿ ಇವತ್ತು ಈ ದೇಶದ ಒಂದು ಆಡಳಿತ ವ್ಯವಸ್ಥೆ ಸಾಗ್ತಾ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ರೈತರ ಕೈಯಲ್ಲಿ ಇರಬೇಕಾಗಿರ್ತಕ್ಕಂಥ ಭೂಮಿಯನ್ನು ಕಿತ್ತುಕೊಂಡು ಅದಕ್ಕೆ ಸುಗ್ರೀವಾಜ್ಞೆಗಳ ಮುಖಾಂತರ ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡ್ತಾ ಇರತಕ್ಕಂಥ ಈ ಕಾನೂನನ್ನು ಇವತ್ತು ವಾಪಸ್ ಪಡೀಬೇಕು. ಹಾಗೆಯೇ ರೈತರ ವಸ್ತುಗಳಿಗೆ ಭದ್ರತೆ ಇದ್ದಂಥ APMC ಮಾರುಕಟ್ಟೆ ಮತ್ತು ಅಗತ್ಯ ಸೇವಾ ವಸ್ತುಗಳ ಕಾಯ್ದೆಗಳನ್ನು ಇವತ್ತು ವಾಪಸ್ ತಗೋಬೇಕು. ಜನಸಾಮಾನ್ಯರಿಗೆ ಉಚಿತವಾಗಿ ಸಿಗ್ತಾ ಇದ್ದಂತ ವಿದ್ಯುತ್ ಏನಿತ್ತು. ಈ ಸಂದರ್ಭದಲ್ಲಿ ಸಿಪಿಐಎಂನ ಎಲ್ಲ ಮುಖಂಡರುಗಳು ಹಾಗೂ ಜನಸಾಮಾನ್ಯರು ಉಪಸ್ಥಿತರಿದ್ದರು. ಹರ್ಷವರ್ಧನ್, ಅಮೋಘ ನ್ಯೂಸ್, ಶ್ರೀನಿವಾಸಪುರ. ತುರುವೇಕೆರೆ ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪ ಕೆಟ್ಟ ರಾಜಕಾರಣ ಮಾಡುತ್ತಾ ಜನರ ನೆಮ್ಮದಿ ಹಾಳು ಮಾಡುತ್ತಿದ್ದಾರೆ ಎಂದು ಶಾಸಕ ಮಸಾಲ ಜಯರಾಮ್ ಇಡುಗುರು ಗ್ರಾಮದಲ್ಲಿ ಹೇಳಿದ್ದಾರೆ. ನನಗೆ ಸಂಬಂಧವಿಲ್ಲದ ಒತ್ತುವರಿ ತೆರವು ಪ್ರಕರಣವನ್ನ ಮುಂದಿಟ್ಟುಕೊಂಡು ನಿರುದ್ಯೋಗ ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪ ಕೆಟ್ಟ ರಾಜಕಾರಣ ಮಾಡುತ್ತಾ ತುರುವೇಕೆರೆ ಕ್ಷೇತ್ರದ ಜನರ ನೆಮ್ಮದಿ ಹಾಳು ಮಾಡುತ್ತಿದ್ದಾರೆ ಎಂದು ತುರುವೇಕೆರೆ ಶಾಸಕ ಮಸಾಲ ಜಯರಾಮ್ ದೂರಿದರು. ತಾಲೂಕಿನ ಸಿಎಸ್ಪುರ ಹೋಬಳಿಯ ಇಡುಗುರು ಗ್ರಾಮದಲ್ಲಿ ಶುಕ್ರವಾರ ಪಂಚಾಯತ್ ರಾಜ್ ಇಲಾಖೆಯ 5054 ವಿಶೇಷ ಯೋಜನೆಯ 2 ಕೋಟಿ ರೂಪಾಯಿಗಳ ವಿವಿಧ ಗ್ರಾಮಗಳ ಸಿಸಿ ರಸ್ತೆಗೆ ಸಾಂಕೇತಿಕ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಭೂತದ ಬಾಯಲ್ಲಿ ಭಗವದ್ಗೀತೆ ಎನ್ನುವಂತೆ ನನ್ನ ಮೇಲೆ ಅಸಂವಿಧಾನಕ ಪದ ಬಳಕೆ ಮಾಡಿದ್ದಾರೆ. ಆದರೆ ವಾಸ್ತವದಲ್ಲಿ 10 ಪ್ರಕರಣದಲ್ಲಿ ಕೃಷ್ಣಪ್ಪ ಅವರ ಹೆಸರು ರಾರಾಜಿಸುತ್ತಿದೆ. ನನ್ನ ಮೇಲೆ ಒಂದು ಪ್ರಕರಣವಿದ್ದಲ್ಲಿ ತೋರಿಸಲಿ. ನನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಕೊಳಕು ರಾಜಕಾರಣವನ್ನ ಮುಗ್ಧ ರೈತರನ್ನು ಬಳಸಿಕೊಂಡು ಮಾಡುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದರು. ಕಳೆದ 15 ವರ್ಷದಿಂದ ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೆ ಜನರನ್ನ ಎತ್ತಿಕಟ್ಟಿ ಗುಂಪು ರಾಜಕಾರಣ ಮಾಡುತ್ತಾ ಬಂದ ಅವರು, ಸ್ವಪಕ್ಷೀಯ ಮುಖಂಡರ ವಿರುದ್ಧ ವೈಷಮ್ಯ ಕಟ್ಟಿಕೊಂಡು ಕತೆ ಎಲ್ಲರಿಗೂ ತಿಳಿದಿದೆ. 2 ವರ್ಷದಲ್ಲಿ ಸತತವಾಗಿಯೂ ಅಭಿವೃದ್ಧಿ ಕೆಲಸವನ್ನ ನಡೆಸುತ್ತಾ ಜನರ ಪ್ರೀತಿ ಗಳಿಸುತ್ತಿರುವ ನನ್ನ ಬಗ್ಗೆ ಅಸೂಯೆ ವ್ಯಕ್ತಪಡಿಸಲು ಸಲ್ಲದ ಕಾರಣ ಹುಡುಕಿಕೊಂಡಿದ್ದಾರೆ. ಒತ್ತುವರಿ ತೆರವು ಕೆಲಸ ಅಧಿಕಾರಿಗಳು ಮಾಡುತ್ತಾರೆ, ಇಲ್ಲ ನನ್ನ ಪಾತ್ರ ಏನೋ ಇಲ್ಲ ಎಂಬ ಬಗ್ಗೆ ಅದೇ ಗ್ರಾಮದ ರೈತರು ಸ್ಪಷ್ಟನೆ ನೀಡಿದ್ದಾರೆ. ರೈತ ಸಂಘ ಕೂಡ ಇಲ್ಲಿನ ವಾಸ್ತವ ತಿಳಿದುಕೊಂಡಿದೆ. ಪ್ರತಿಭಟನೆ ಗುಡ್ಡೇನಹಳ್ಳಿ ಗ್ರಾಮಸ್ಥರಿಗೆ ಬೇಕಿಲ್ಲದಿದ್ದರೂ ಇವರ ಅಸ್ತಿತ್ವದ ಉಳಿವಿಗೆ ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ. ಹೇಮಾವತಿ ನೀರು ಕ್ಷೇತ್ರದಲ್ಲಿ 2 ಬಾರಿ ಹರಿದು ಬಹುತೇಕ ಕೆರೆಗಳು ತುಂಬಿಕೊಂಡಿದ್ದು ನಂತರ ಸಿಸಿ ರಸ್ತೆಗಳು ಎಲ್ಲ ಗ್ರಾಮದಲ್ಲೂ ನಿರ್ಮಾಣ ಮಾಡುತ್ತಿದ್ದೇನೆ. ಗ್ರಾಮಗಳ ಸಮರ್ಪಕ ರಸ್ತೆಗಳು ಸಹ ಅಚ್ಚುಕಟ್ಟಾಗಿ ನಿರ್ಮಿಸಿದ ಬಗ್ಗೆ ತಿಳಿದ ಮಾಜಿ ಶಾಸಕರು, ತಮ್ಮ ವರ್ಚಸ್ಸು ಕ್ಷೀಣಿಸಿದೆ ಎಂದು ಅರಿವಿಗೆ ಬಂದು ಕ್ಷೇತ್ರ ಶಾಂತಿ ಕದಡಲು ಸತತ ಪ್ರಯತ್ನ ಪಟ್ಟು ಈಗ ಗುಡ್ಡೇನಹಳ್ಳಿ ಘಟನೆಯನ್ನ ಅಸ್ತ್ರವಾಗಿ ಮಾಡಿಕೊಳ್ಳುತ್ತಿದ್ದಾರೆ. 144 ಸೆಕ್ಷನ್ ಜಾರಿ ಇರುವ ಸಂದರ್ಭದಲ್ಲಿ ಪ್ರತಿಭಟನೆಗೆ ಮುಂದಾದ ಕೃಷ್ಣಪ್ಪ ಅವರ ಬಗ್ಗೆ ಜನರೇ ತಿಳಿದುಕೊಳ್ಳುತ್ತಿದ್ದಾರೆ. ಬಿಜೆಪಿ ಕಾರ್ಯಕರ್ತೆಯರು, ನನ್ನ ಬೆಂಬಲಿಗರಲ್ಲಿ ಮನವಿ ಮಾಡಿ ಶಾಂತಿ ಕಾಪಾಡಲು ಸೂಚಿಸಿದ್ದೇನೆ. ಆದರೆ ನನ್ನ ಅಭಿಮಾನಿಗಳು ಅವಾಚ್ಯ ಶಬ್ದ ಬಳಕೆಗೆ ಮಾಜಿ ಶಾಸಕ ಕ್ಷಮೆಯಾಚಲಿ ಎಂದು ಪಟ್ಟು ಹಿಡಿದಿದ್ದಾರೆ ಎಂದರು. ಅವನೊಬ್ಬ ನಿರುದ್ಯೋಗಿ ಶಾಸಕ ಮಾಜಿ, ಅವನಿಗೇನು ಕೆಲಸ ಇಲ್ಲ, ಬರೇ ಜನಗಳನ್ನ ಎತ್ಕಟ್ಟದೆ ಅವನೇನ ಒಂದು ವೃತ್ತಿ. ಇವತ್ತು ಅವನು ಯಾವುದ್ಯಾವುದು ಒಂದು ಉಪಯೋಗಿಸ್ಕೊಂಡು ಸುಮ್ಮನೆ ಉಪಯೋಗಿಸ್ಕೊಂಡು ನನಗೂ ಆ ಗಿಡ ಕಿತ್ತರ ವಿಚಾರಕ್ಕೂ ಸನ್ನಿವೇಶಗಳೇ ಇಲ್ಲ. ಅಲ್ಲಿರ್ತಕ್ಕಂಥ ಆ ಊರಿನ ಜನಗಳನ್ನ ಎತ್ಕಟ್ಟಿ, ನಾನು ಆಗಲೇ 15 ದಿನ ಮುಂಚಿತಾಗೆ ಒಂದು ತಿಂಗಳು ಮುಂಚಿತಾಗಿ ಹೋಗಿ ಹೇಳಿದ್ದೆ,
ಇರ್ತಕ್ಕಂಥ ರೈತರುಗಳಿಗೆ ತಮಗೆ ಏನಿರ್ತಕ್ಕಂಥ ಸಾಮಾಜಿಕ ಅರಣ್ಯ ವಲಯ ಅಂತ ಇರ್ತಕ್ಕಂಥ ಅದನ್ನ ಲಿಫ್ಟ್ ಮಾಡಿ ಚೇಂಜ್ ಆಫ್ ಲ್ಯಾಂಡ್ ಮಾಡಿ ನಿಮಗೆ ಭೂಮಿ ಸ್ಯಾಂಕ್ಷನ್ ಮಾಡಿಸ್ಕೊಡ್ತಿದ್ದು ಹೇಳಿ ಬಂದಿದೆ. ಆದರೆ ಇವರೇ ಅದು ಏನೇನೋ ಒಂದು ವ್ಯವಸ್ಥೆ ಮಾಡ್ಕೊಂಡಲ್ಲಿ ಗೊಲ್ಲ ಸೃಷ್ಟಿ ಮಾಡಿ ಡಿ ಸಿ ಅವ್ರಿಗೆ ಹೇಳಿ ಅದೇಳಿ ಇದೇಳಿ ಅವರೇ ಮಾಡಿರ್ತಕ್ಕಂಥ ಶಾಸಕರೇ ಅದಕ್ಕೆಲ್ಲ ನೇರ ಹೊಣೆಗಾರರು. ನಾನು ಹೋಗಿ ಮಾಜಿ ಶಾಸಕರ ನೇರ ಹೊಣೆಗಾರರು ಮೊನ್ನೆ ತಾನೇ ಹೋಗಿ ನಾನು ಅವ್ರ ಹತ್ರ ಮಾತಾಡಿ ತಾಲೂಕು ಒಂದು ರೈತ ಹತ್ರ ಮಾತಾಡಿ ತಿರ್ಗಾ ಪುನಃ ಇರ್ತಕ್ಕಂಥ ಗಿಡಗಳು ನೆಡೆಸಿ ನಾನು ಅವ್ರಿಗೆ ಆಶ್ವಾಸ್ಯ ಕೊಟ್ಕೊಂಬಂದಿನಿ. ನಮ್ಮ ಜಿಲ್ಲಾಧ್ಯಕ್ಷಕ್ಕೂ ಅಧ್ಯಕ್ಷ ಅಂತ ರೈತರ ಸಂಘ ಅಧ್ಯಕ್ಷದ ಆನಂದ್ ಪಾಟೀಲ್ ಸಹಿತ ಬಂದಿರೋ ಆಶ್ವಾಸ್ಯ ಕೊಟ್ಟಿದ್ದೀನಿ. ಅವ್ರಿಗೆ ಪುನಃ ಆ ಒಂದು ಜಮೀನು ಏನಿದೆ ಆಸ್ತಿ ಇದೆ ಹಕ್ಕುಪತ್ರನ ಸರ್ಕಾರದ ಮುಖಾಂತರ ಕೊಡಿಸಿದ್ದೆ ನಾನು ಆಶ್ವಾಸ್ಯ ಕೊಟ್ಬಿಟ್ಟಿದ್ದೀನಿ, ನಾನು ಕೊಡಿಸ್ತೀನಿ. ಅವರು ಸಹಿತ ಇನ್ನೇನು ಕೆಲವೇ ನಿಮಿಷದಲ್ಲಿ ಅವ್ರ ಪತ್ರಕರ್ತರ ಮುಂದೆ ಆ ಹೇಳಿಕೆ ಕೊಡೋಕ್ಕೆ ಆ ಊರಿನ ಎಲ್ಲ ರೈತರುಗಳು ರೆಡಿ ಇದ್ದಾರೆ. ಅವರು ಸಹಿತ ನಮ್ಮ ಜೊತೆ ಇದ್ದಾರೆ. ನಮಗೆ ಅವ್ರು ಹೇಳ್ತಾ ಇದ್ದಾರೆ ಇವತ್ತು ನಮ್ಗೆ ಯಾವುದೇ ಥರವಾದ ಧರಣಿ ಸತ್ಯಾಗ್ರಹ ಮತ್ತು ಯಾವುದು ಬೇಕಿದೆ ನಮಗೆ ನಮ್ಮ ಊರಿಗೆ ನ್ಯಾಯ ಸಿಕ್ಕಿದೆ, ನಮ್ಮ ರೈತರ ನ್ಯಾಯ ಸಿಕ್ಕಿದೆ, ನಮಗೆಲ್ಲರಿಗೂ ನ್ಯಾಯ ದೊರೆಸ್ಕೊಡ್ಸ್ಕೊಳ್ತಾರೆ ನಮ್ಮ ಶಾಸಕರು ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಅವ್ರಿಗೆ ಯಾರೇ ಒಪ್ಕೊಂಡಿದ್ದಾರೆ ಆದರೆ ಇವರು ಬೇರೆ ರೀತಿ ತೊಗೊಂಡು ಒಂದು ಧರಣಿ ಮಾಡ್ತಾರೆ. ಆ ಒಬ್ಬ ಮನುಷ್ಯ ಅವ್ರ ಬಗ್ಗೆ ನಿಮಗೆ ಗೊತ್ತಿದೆ, ಆದರೆ ಎಷ್ಟು ಜನಕ್ಕೆ ಯಾರೇ ಒಬ್ಬ ಸರ್ಕಾರಿ ಇನ್ಸ್ಪೆಕ್ಟರ್ನ ನೀನು ನೀಚ ಅಂತ ನಿಂತರು ಮುಂದೆನೆ ಬೈದ್ರು ಎಲ್ಲಾನು ಅದೇ ಥರ ಅವೇಚ ಶಬ್ದಗಳು ಬೈದ್ರು ನನ್ನ ಕೊಳೆಗಡಕ ಅಂತ ಹೇಳಿ. ಈ ಸಂದರ್ಭದಲ್ಲಿ ಸಿಎಸ್ಪುರ ಹೋಬಳಿಯ ಬಿಜೆಪಿ ಅಧ್ಯಕ್ಷ ಇಡಗೂರು ರವಿ, ಮುಖಂಡರಾದ ದೇವರಾಜ್, ಮಹೇಶ್, ಚಂದ್ರಣ್ಣ, ಹೊನ್ನಪ್ಪ, ಮಹೇಶ್, ಪಿಡಿಒ ತಿಮ್ಮೇಗೌಡ ಇತರರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.